ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ಮತ್ತೆ ಎನ್ ಎಂ ಒ ಪಿ ಎಸ್ ಕಳೆದ 8 ವರ್ಷದಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಏನು ಉದ್ದೇಶ ಏನು ಅನ್ನುವಂತದ್ದಾದ್ರೆ 30 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತ ಆಗತಕ್ಕಂತ ಒಬ್ಬ ಸರ್ಕಾರಿ ನೌಕರನಿಗೆ ಅವನ ಸಂಧ್ಯಾಕಾಲದ ಬದುಕಿಗೆ ಒಂದು ಕನಿಷ್ಠ ಭದ್ರತೆ ಇಲ್ಲದೆ ಇರತಕ್ಕಂತದ್ದನ್ನ ಒಂದು ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆ ಇಲ್ಲದೆ ಇರುವಂತದ್ದನ್ನ ವಿರೋಧಿಸಿ ಇವತ್ತು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ ಇದು ಬದುಕಿನ ಹೋರಾಟ ಅನ್ನುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ಏನು ಕಳೆದ ಒಂದು ತಿಂಗಳು ನಾವು ವೋಟ್ ಫಾರ್ ಓಪಿಎಸ್ ಅಭಿಯಾನ ಮಾಡಿದ್ದೇವೆ ಅದರ ಹಿಂದೆ ಓಪಿಎಸ್ ಸಂಕಲ್ಪ ಯಾತ್ರೆಯನ್ನು ಮಾಡಿದ್ದೇವೆ ಇವತ್ತು 1.5 ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಬೆಂಗಳೂರಿನಲ್ಲಿ ನಾವು ಸೇರಿದ್ದೇವೆ ಸರ್ಕಾರಕ್ಕೆ ನಾವು ಇವತ್ತು ಕೋರ್ತಕ್ಕಂತದ್ದು ಮುಂದೆ ಹಿಂದೆ 8 ವರ್ಷಗಳ ಕಾಲ ನಾವು ಮಾಡಿರತಕ್ಕಂತ ಹೋರಾಟದಲ್ಲಿ ನಾವು ಸರ್ಕಾರವನ್ನು ಅನೇಕ ರೀತಿಯಲ್ಲಿ ಮನವಿ ಮಾಡ್ಕೊಂಡಿದ್ದೇವೆ ಕೆಲವು ಸುಧಾರಣೆಗಳನ್ನು ಮಾಡಿದ್ದಾರೆ ಆ ಸುಧಾರಣೆಗಳನ್ನು ಒಪ್ಪೋದಿಲ್ಲ ಈಗಾಗಲೇ ಈ ಯೋಜನೆ ಸರ್ಕಾರಿ ನೌಕರಕ್ಕೂ ನೌಕರರಿಗೂ ಮತ್ತೆ ಸರ್ಕಾರಕ್ಕೂ ಕೂಡ ಇದು ಯಾವುದೇ ತರ ಪ್ರಯೋಜನ ಇಲ್ಲ ಅಂತ ಹೇಳಿ ರಾಜಸ್ಥಾನ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ರದ್ದುಗೊಳಿಸಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಈ ವಾರದಲ್ಲಿ ರದ್ದಾಗೋದ್ರಿದೆ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಾವು ಎನ್ಎಂಓಪಿಎಸ್ ನ ಮೂಲಕ ನಾವು ವೋಟ್ ಫಾರ್ ಓಪಿಎಸ್ ಅಭಿಯಾನವನ್ನು ನಾವು ಮಾಡಿದ್ದು ಎಲ್ಲಿ ಅಲ್ಲಿ ಆ ಚುನಾವಣೆಯಲ್ಲಿ ಆ ವೋಟ್ ಫಾರ್ ಓಪಿಎಸ್ ಅಂತಕ್ಕಂತದ್ದು ಬಹಳ ಪ್ರಬಲವಾಗಿ ಕೆಲಸ ಮಾಡಿದೆ ಇವತ್ತು ಒಂದು ತಿಂಗಳು ನಾವು ಕರ್ನಾಟಕದಲ್ಲೂ ಕೂಡ ವೋಟ್ ಫಾರ್ ಓಪಿಎಸ್ ಅನ್ನು ನಾವು ಚಾಲನೆ ಕೊಟ್ಟಿದ್ದೇವೆ ನಮ್ಮ ಓಟು ಈ ಸಾರಿ ನಮ್ಮ ಬದುಕಿಗಾಗಿ ನಮ್ಮ ಕುಟುಂಬ ಇವತ್ತು ಏನು ರಾಜ್ಯ ಎನ್ಪಿಎಸ್ ನೌಕರ ಸುಮಾರು 260,000 ಜನ ಇದ್ದೇವೆ ಹಾಗೇನೇ ನಿಗಮ ಮಂಡಳಿಗಳಲ್ಲಿ ಇರತಕ್ಕಂತವರು ಅನುದಾನಿತ ಸಂಸ್ಥೆಗಳಲ್ಲಿ ಇರತಕ್ಕಂತವರು 3.5 ಲಕ್ಷ ಜನ ಇದ್ದೇವೆ ಒಟ್ಟು 6 ಲಕ್ಷ 6.5 ಲಕ್ಷ ಜನ ಇವತ್ತು ಅವರು ಮತ್ತು ಅವರ ಕುಟುಂಬದಲ್ಲಿ ಇರತಕ್ಕಂತವರು ಸುಮಾರು 14 ಲಕ್ಷ ಇವತ್ತು ಎನ್ಪಿಎಸ್ ನೌಕರರು ಮತ್ತು ಅವರ ಕುಟುಂಬದವರು ಇವತ್ತು ನಾವು ವೋಟ್ ಫಾರ್ ಓಪಿಎಸ್ ಅಭಿಯಾನಕ್ಕೆ ಹೋಗರಿದ್ದೆ ಇವತ್ತು ನಾವು ಏನು ಡಿಸೆಂಬರ್ 19ನೇ ತಾರೀಕು 2022ನೇ ತಾರೀಕು ನಾವು ಅಹೋರಾತ್ರಿ ಧರಣಿ ಮಾಡು ಇಲ್ಲವೇ ಮಡಿ ಹೋರಾಟ ಏನು ಮಾಡ್ತಾ ಇದ್ದೀವಿ ಇದರಲ್ಲಿ ಅಸಂಖ್ಯಾತ ಮಹಿಳೆಯರೇ ಅತಿ ಹೆಚ್ಚಿನ ಭಾಗ ಮಹಿಳೆಯರೇ ಇದ್ದೀವಿ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ನಮ್ಮ ಗೌರವದ ಪ್ರಶ್ನೆ ಯಾಕಂತ ಅಂದ್ರೆ ನಿವೃತ್ತಿಯ ನಂತರ ನಾವು ಒಂದು ಗೌರವಯುತವಾದಂತ ಜೀವನವನ್ನ ನಡೆಸಬೇಕು ಅಂದ್ರೆ ಕನಿಷ್ಠ 1,500 ರೂಪಾಯಿ 600 ರೂಪಾಯಿ ಇಂದ 1,200 ರೂಪಾಯಿ ಈ ರೀತಿ ಅಂತ ಅಂತದ ಪಿಂಚಣಿಯನ್ನ ಪಡೆಕೊಂಡು ನಾವು ಯಾವುದೇ ರೀತಿಯಾದಂತ ಜೀವನವನ್ನ ಮಾಡೋದಿಕ್ಕೆ ಆಗೋದಿಲ್ಲ ಸೋ ಹಾಗಾಗಿ ದಯಮಾಡಿ ಅದರ ಜೊತೆಗೆ ಎನ್ಪಿಎಸ್ ಒಂದು ಮರಣ ಶಾಸನ ಅನ್ನೋದು ನಮಗೆ ಈಗಾಗಲೇ 10 ವರ್ಷಗಳ ಹಿಂದೆನೆ ಗೊತ್ತಾದ್ರು ಮದ 6 ವರ್ಷಗಳಿಂದ ನಾವು ಅನೇಕ ಹೋರಾಟಗಳನ್ನು ಮಾಡ್ಕೊಂಡೇ ಬಂದಿದ್ದೀವಿ ಆದರೂ ಕೂಡ ಸರ್ಕಾರ ಇನ್ನು ಕಣ್ತಾ ಇರಲಿಲ್ಲ ಅವರು ಹೇಳೋದು ಏನಂತ ಅಂದ್ರೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗುತ್ತೆ ಅಂತ ಅಂದ್ರೆ 60 ವರ್ಷ ನಾವು ನಮ್ಮ ಜೀವನವನ್ನ ಸರ್ಕಾರಕ್ಕೋಸ್ಕರ ಯೋಜನೆ ಅವರ ಯೋಜನೆಗಳನ್ನು ಯಶಸ್ವಿಗೊಳಿಸೋದಕ್ಕೋಸ್ಕರ ನಮ್ಮ ಜೀವನವನ್ನು ತೆಗೆದಿರ್ತೀವಿ 6 ವರ್ಷ ಅಥವಾ 6 ತಿಂಗಳು ಮಾಡುವಂತಹ ಎಂಎಲ್ಎ ಎಂಎಲ್ಸಿಗಳಿಗೆ ಪಿಂಚಣಿ ಇದೆ ಅವರಿಗೂ ಬರಲಿ ಅವರು ನಮ್ಮನ್ನು ಆಡಳಿತ ಮಾಡುವಂತಹ ನಾಯಕರು ಅವ್ರಿಗೂ ನಮಗೆ ಇದಿರುತ್ತೆ ಆದರೆ 60 ವರ್ಷ ಜೀವನ ಮಾಡಿ ಅಥವಾ 60 ವರ್ಷ ಸೇವೆಯನ್ನು ಸಲ್ಲಿಸಿದ ನಂತರವೂ ಕೂಡ ನಮಗೆ ಪೆನ್ಷನ್ ಕೊಡದಲೇ ಇರೋದು ಅತ್ಯಂತ ಹೀನಾಯವಾದ ಮತ್ತು ಅತ್ಯಂತ ದೊಡ್ಡ ಮರಣ ಶಾಸನ ಅಂತಲೇ ಹೇಳ್ಬೋದು ದಯಮಾಡಿ ಮಾಧ್ಯಮಗಳೆಲ್ಲರೂ ಕೂಡ ಅಲ್ಲಿ ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದೆ ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದ್ರು ಕೂಡ ದಯಮಾಡಿ ಮಾಧ್ಯಮಗಳ ಮೂಲಕ ಸರ್ಕಾರ ಕಣ್ತೆರಿಬೇಕು ಇವತ್ತೇ ರದ್ದು ಮಾಡಬೇಕು ನೀವು ರದ್ದು ಮಾಡೋ ತನಕ ಯಾವ ಮಹಿಳೆಯರು ಕೂಡ ಈ ಸ್ಥಾನವನ್ನು ಬಿಟ್ಟು ಹೋಗೋದಿಲ್ಲ ನಾವು ಮಕ್ಕಳು ಮರಿ ಕುಟುಂಬ ಸಮೇತವಾಗಿ ನಾವು ಇಲ್ಲಿ ಬಂದಿದ್ದೀವಿ ನಾವಿಲ್ಲೇ ಇರ್ತೀವಿ ನಾವು ಹೋರಾಟ ಮಾಡೋದಂತ ಅಹೋರಾತ್ರಿ ಧರಣಿ ಇರೋದ್ರಿಂದ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ದಯಮಾಡಿ ಈ ಹೋರಾಟಕ್ಕೆ ಯಶಸ್ಸನ್ನು ಕೊಂಡು ಎನ್ಪಿಎಸ್ ಕ್ಯಾನ್ಸಲ್ ಆಗಬೇಕು 2006 ಕ್ಕೆ ಆತಿನ ದಿನಕ್ಕೆ ಏನಾಗಿತ್ತು ಅಂದ್ರೆ ಹಿಂದೆ ಇದ್ದಂತಹ ಏನು ಸರ್ಕಾರಿ ನೌಕರರ ಒಕ್ಕೂಟಗಳೇನಿತ್ತು ಅವರಿಗೆ ಇದರ ತೀವ್ರತೆ ಅರ್ಥ ಆಗಿರಲಿಲ್ಲ ಇವತ್ತು ರಿಟೈರ್ಮೆಂಟ್ ಸ್ಟಾರ್ಟ್ ಆಗಿದೆ ಸರ್ 60 ವರ್ಷ ದಾಟಿದವರಿಗೆ ಅವರಿಗೆ ಎನ್ಪಿಎಸ್ ಅಲ್ಲಿ ಏನು ಬರ್ತಿದೆ ಅಂತ ಗೊತ್ತಾಗಿದೆ 1,000 1,500 1,300,000 ಈ ರೀತಿ ತಗೊಳ್ತಿದ್ದಾರೆ ಸೋ ಇದರಿಂದ ಯಾವುದೇ ಒಂದು ಟ್ಯಾಬ್ಲೆಟ್ ಕೂಡ ತಗೊಳಕ್ಕೆ ಆಗದಿರೋ ಪರಿಸ್ಥಿತಿ ಇದೆ ಸೋ ಅದಕ್ಕೋಸ್ಕರ ಇವತ್ತು ಎಲ್ಲರೂ ಪ್ರತಿಯೊಬ್ಬ ನೌಕರರು ಎಚ್ಚೆತ್ತುಕೊಂಡು ಓಪಿಎಸ್ ಅನ್ನು ಕೇಳ್ತಾ ಇದ್ದಾರೆ ನಾನು ಡಾಕ್ಟರ್ ನಾಗವೇಣಿ ಮಹಾರಾಣಿ ಕಲಾ ಕಾಲೇಜಿನ ಸ್ನಾತಕೋತ್ತರ ವಿಭಾಗದಿಂದ ಬಂದಿದ್ದೀವಿ
ಬಹಳ ಅನಿಶ್ಚಿತತೆ ಇದೆ ಸರ್ ನಮಗೆ ಆರ್ಥಿಕ ಸ್ವಾವಲಂಬನೆ ಅಂತ ಹೇಳಿ ಆರ್ಥಿಕ ಸ್ವಾವಲಂಬನೆಯನ್ನೇ ಕಿತ್ತುಕೊಂಡು ಬಿಟ್ಟಿದ್ದೀರಾ ಎನ್ಪಿಎಸ್ ಅನ್ನುವ ಒಂದು ಭೂತದ ನೆರಳಿನಲ್ಲಿ ನಮಗೆ ನಾವು ಒಂದು ಇನ್ಸೆಕ್ಯೂರ್ ಲೈಫ್ ಅನ್ನು ಲೀಡ್ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಸ್ಯಾಲರಿ ಸ್ಯಾಲರಿ ಅಂತ ಮಾತಾಡ್ತೀರಾ ಸ್ಯಾಲರಿಯಲ್ಲಿ ಕಾಲ್ಭಾಗ ಐಟಿ ತಗೊಂಡು ಬಿಡ್ತೀರಾ ಕಾಲ್ಭಾಗ ಎನ್ಪಿಎಸ್ ಅಂತ ತಗೊಂಡು ಬಿಡ್ತೀರಾ ಎಲ್ಲಿ ಹೋಗ್ತಿದೆ ನಮ್ಮ ಹಣ ನಾವು ಯಾವ ಸರ್ಕಾರದ ವಿರುದ್ಧವಾಗಿಯೂ ಇಲ್ಲ ಯಾವ ಸರ್ಕಾರದ ಜೊತೆಯಲ್ಲೂ ಇಲ್ಲ ಯಾರು ನಮ್ಮ ಜೊತೆಯಲ್ಲಿ ಇರ್ತೀವಿ ಆ ಸರ್ಕಾರದ ಜೊತೆಯಲ್ಲಿ ನಾವೆಲ್ಲ ನೌಕರರು ಇರ್ತೀವಿ ಏನ್ರಿ ಯಾವ ಸರ್ಕಾರ ನಮಗೆ ಕಾರಣಕರ್ತರು ಎಲ್ಲ ಸೆಂಟ್ರಲ್ ಗವರ್ನಮೆಂಟ್ ಇಂದ ಶುರುವಾಯಿತು ಅದನ್ನ ಸ್ಟೇಟ್ ಗವರ್ನಮೆಂಟ್ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇದೆ ಕೆಲವೊಂದು ರಾಜ್ಯದಲ್ಲಿ ಓಪಿಎಸ್ ಇದು ಡಿಲೀಟ್ ಆಗಿದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಮಲಗಿದ್ದಾರೆ ಗೊತ್ತಿಲ್ಲ ನಾವು ಅದೇ ಪದೇ ಪದೇ ಅದೇ ಹೇಳ್ತಾ ಇದೀವಿ ಯಾರು ನಮಗೆ ಸಪೋರ್ಟ್ ಕೊಡ್ತೀವೋ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ಯಾರು ನಮಗೆ ಸಪೋರ್ಟ್ ಕೊಡೋದಿಲ್ಲೋ ಅಲ್ಲಿಯವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ನಾವು ನಮ್ಮ ಇಳಿ ವಯಸ್ಸಿನಲ್ಲಿ 60 ವಯಸ್ಸಿನ ನಂತರ ನಮಗೆ ನೀವು ಕೊಡುವಂತಹ 2.5-3 ಸಾವಿರ ಸಂಬಳದಲ್ಲಿ ಏನ್ ಮಾಡ್ಬೇಕು ನಾವು ಆ ತರದ ಪಿಂಚಣಿ ವ್ಯವಸ್ಥೆಯನ್ನ ಸರ್ಕಾರದ ನೌಕರಿಯಲ್ಲಿ ಹೆಂಗೆ ಸಾಧ್ಯ ಇಲ್ಲಿ ಎಲ್ಲಾ ಸೌಕರ್ಯ ನೌಕರರು ಇದ್ದೀರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ ಹೆಲ್ತ್ ಅಲ್ಲಿ ಇದ್ದೀರಾ ನಮ್ಮ ಆರೋಗ್ಯದ ಸಮಸ್ಯೆ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡ್ಬೇಕು ನೀವು ಏಕಾಏಕಿ ಎನ್ಪಿಎಸ್ ಅಂದ್ಬಿಡ್ತೀರಾ ಪ್ರತಿ ತಿಂಗಳು 20-22 ಸಾವಿರ ಕಟಾವ್ ಮಾಡ್ಕೊಳ್ತಾ ಇದ್ದೀರಾ ನಮ್ ದುಡ್ಡು ಎಲ್ಲ ಹೋಗ್ತಿದೆ ಸ್ವಾಮಿ 16 ಗಂಟೆ ನಾವು ನಿರಂತರವಾಗಿ ಕಾಲೇಜುಗಳಲ್ಲಿ ಪಾಠ ಮಾಡ್ತೀವಿ ನಮ್ಮ ಆರೋಗ್ಯದ ಸ್ಥಿತಿ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಕಿಂಚಿತ್ತು ಕಾಳಜಿ ಇದೆಯಾ ನಮ್ಮ ಸಂಬಳದ ಬಗ್ಗೆ ಯೋಚನೆ ಮಾಡ್ತೀರಾ ನಮ್ಮ ಆರೋಗ್ಯ ಏನು ನಾವು ರಿಟೈರ್ ಆದ್ಮೇಲೆ ನಮ್ಮ ಅನಿಶ್ಚಿತತೆ ಏನು ಏನೇ ಆಗ್ಲಿ ನಾವು ಕೊನೆಯವರೆಗೂ ಹೋರಾಡ್ತೀವಿ ನಾವು ಈ ಎನ್ಪಿಎಸ್ ಅನ್ನ ತೊಲಗಿಸಿ ಓಪಿಎಸ್ ಅನ್ನ ಜಾರಿಗೆ ನಾವು ತಂದೆ ತರ್ತೀವಿ ಇದರಲ್ಲಿ ನಮ್ಮ ಇಡೀ ರಾಜ್ಯದ ಎಲ್ಲಾ ಸರ್ಕಾರಿ ನೌಕರರು 2006 ರಿಂದ ನಾವೇನ್ ಅಪಾಯಿಂಟ್ ಆಗಿದ್ದೀವಿ ನಾವೆಲ್ಲರೂ ಇದೀವಿ ನಾವು ಕೊನೆಯವರೆಗೂ ಹೋರಾಡ್ತೀವಿ ಹೋರಾಡೇ ಹೋರಾಡ್ತೀವಿ.